ಸನ್ ಆಫ್ ಎಂಜಿನಿಯರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್, ಅವರ ಹೆಂಡತಿ ಕೂಡ ಸಾಫ್ಟ್ವೇರ್ ಎಂಜಿನಿಯರ್. ಅಂತಹ ಸಾಫ್ಟ್ವೇರ್ ಕುಟುಂಬದಲ್ಲಿ ಇದೀಗ ಒಂದು ಅದ್ಭುತ ಎದುರಾಗಿದೆ. ಅಂತಹ ಅದ್ಭುತವನ್ನ ಮಕ್ಕಳೊಂದಿಗೆ ಪೋಷಕರು ನೋಡಲೇಬೇಕು. ಇದರಲ್ಲೇನು ಹಾರರ್ ಇಲ್ಲ, ವಿಸ್ಮಯನೂ ಇಲ್ಲ, ಆದರೂ ಇದು ನಿಮ್ಮನ್ನ ರೋಮಾಂಚನಗೊಳಿಸುತ್ತೆ. ಅದು ಹೇಗೆ ಅಂತೀರಾ? ನಿಮಗೆ ಗೊತ್ತಾಗುತ್ತೆ. ಆ ಮನೆಯಲ್ಲಿ ಅಂತಹ ಅದ್ಭುತವು ಎದುರಾದ ನಂತರ ಆಗಿದ್ದಾದ್ರೂ ಏನು, ಆ ಮನೆಯಲ್ಲಿನ ಅದ್ಭುತವು ಇದೀಗ ಇಡೀ ಜಗತ್ತೇ ನೋಡುವಂತಾಗಿದೆ. ನೀವು ಕೂಡ ನೋಡ್ಬೇಕಾ? ನೋಡಿ. ಬೆಂಗಳೂರಿನ ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿ ಪೂರೈಸಿದ ರವಿಶಂಕರ್, ತುಮಕೂರಿನ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪೂರೈಸಿದ ಹೇಮಾರ್ ಅವರು ಬೆಂಗಳೂರಿನಲ್ಲಿರುವ ಜಗತ್ತಿನ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದರು. ಅಸಲಿಗೆ ಬೆಂಗಳೂರಿನಲ್ಲಿರುವ ಈ ಸಾಫ್ಟ್ವೇರ್ ದಂಪತಿಯ ಮನೆಯಲ್ಲಿ ಎದುರಾದಂತಹ ಅದ್ಭುತವಾದರೂ ಏನು ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಈ ದಂಪತಿಗೆ ಜನಿಸಿದ ಒಂದು ಗಂಡು ಮಗು. ಏನಂದ್ರೆ ಯಾರಿದ್ರೂ ಒಳ್ಳೆ ಪ್ರಜೆ ಆಗಬೇಕು ಅಂತ ಆತರ ನಾವು ತಯಾರು ಮಾಡಬೇಕು ಅಂತಿತ್ತು ಅಷ್ಟೇ. ಈ ದಂಪತಿಗೆ ಹುಟ್ಟಿದ ಮಗುವಿನಿಂದ ಅಂತಹ ಅದ್ಭುತ ಎದುರಾಗಿದ್ದಾದ್ರೂ ಯಾವಾಗಿನಿಂದ ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಮಗುವಿಗೆ 2 ವರ್ಷಗಳು ತುಂಬಿದ ನಂತರ. 2.5 ವರ್ಷಕ್ಕೇನೆ ಒಂದ್ ಸ್ವಲ್ಪ ರೆಕಗ್ನೈಸ್ ಮಾಡಕ್ ಶುರು ಮಾಡ್ತಾ ಇದ್ದ. ಕೇವಲ 2.5 ವರ್ಷದಿಂದಲೇ ಮಗುವಿನಲ್ಲಿ ಒಂದು ಅದ್ಭುತ ಕಾಣಿಸಿಕೊಳ್ಳಲಾರಂಭಿಸಿತು. ಹಾಗೆ ಆತನಲ್ಲಿ ಕಾಣಿಸಿಕೊಂಡ ಅದ್ಭುತವಾದ್ರೂ ಏನು, ಆ ಮಗು ಇದೀಗ ಇರೋದಾದ್ರೂ ಹೇಗೆ ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಸೋಷಿಯಲ್ ಮೀಡಿಯಾದ ಮೂಲಕ ತನ್ನ ಗಾಯನದಿಂದ ಇದೀಗ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನ ಗಳಿಸುತ್ತಿರುವ ರವಿಶಂಕರ್ ದಂಪತಿಯ ಪುತ್ರ ರಾಹುಲ್ ವೆಳ್ಳಲ್ನ ವಿಳಾಸವನ್ನ ನಾವು ಕೊನೆಗೂ ಪತ್ತೆ ಹಚ್ಚಿದೆವು. ಈ ಬಾಲಕ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ರವಿಶಂಕರ್ ವೆಳ್ಳಲ್ರವರ ಪುತ್ರ ಎಂಬುದು ತಿಳಿಯಿತು. ಮೊದಲಿಗೆ ನಾವು ಫೋನಿನ ಮೂಲಕ ಸಂಪರ್ಕ ಸಾಧಿಸಿದೆವು. ನಂತರ ಬೆಂಗಳೂರಿನಲ್ಲಿರೋ ಅವರ ಮನೆಯನ್ನ ಹುಡುಕೊಂಡು ಹೋದೆವು. ಬಾಲಕ ರಾಹುಲ್ನ ಬಾಯಿಂದ ಹೊರಡುವ ಇಂಪಾದ ರಾಗವನ್ನ ಕೇಳುವ ಬಯಕೆ, ಆತನ ಬಾಯಿಂದ ಹಾಡುಗಳನ್ನ ಕೇಳುವ ತವಕ. ನಮ್ಮ ಕೋರಿಕೆಯಂತೆ ರಾಹುಲ್ ಹಾಡಲು ಆರಂಭಿಸಿದಾಗ ನಮಗೆ ಅರಿವಿಲ್ಲದಂತೆ ಕಣ್ಣಲ್ಲಿ ನೀರುಕ್ಕಿದ್ದಂತೂ ಸತ್ಯ. ಅಮ್ಮ ನಾನು ದೇವರಾಣೆ ಬೆನ್ನಕ್ಕದಿಲ್ಲಮ್ಮ ಬೆನ್ನೆ ಕದ್ದಿಲಮ್ಮ ಅಮ್ಮ ನಾನಾ
ರಾಹುಲ್ಗೆ 2.5 ವರ್ಷ ಇದ್ದಾಗ ರವಿಶಂಕರ್ ದಂಪತಿಗೆ ಎದುರಾದಂತಹ ಅದ್ಭುತವಾದ್ರು ಏನು? ರಾಹುಲ್ ಮಾತಾಡೋದಕ್ಕೆ ಶುರು ಮಾಡಿದಾಗ ನಮ್ಗನ್ಸಿದ್ದಾದ್ರು ಏನು ಹೇಳ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅನ್ನೋ ರೀತಿ ಪುಟ್ಟ ಬಾಲಕ ರಾಹುಲ್ ಹಾಡಲು ನಿಂತ್ರೆ ಆತನಿಂದ ವ್ಯಕ್ತವಾಗೋ ಭಾವನೆಗಳನ್ನ ನೋಡ್ತಾ ನಿಂತ್ರೆ ನೋಡ್ತಾನೆ ಇರಬೇಕನ್ಸುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರುವ ಬೆಂಗಳೂರಿನ ಬಾಲಕ ರಾಹುಲ್ ವೆಳ್ಳಲ್ನ ವಿಡಿಯೋಗಳಿಂದ ಕುತೂಹಲಗೊಂಡ ನಾವು ರವಿಶಂಕರ್ ವೆಳ್ಳಲ್ ದಂಪತಿಯ ಮಗ ರಾಹುಲ್ರನ್ನ ಭೇಟಿಯಾದು. ಒಂದು ಹಾಡನ್ನ ತಲೆಯಲ್ಲಿಟ್ಕೊಂಡು ನೀನು ಚಿಕ್ಕವನಿದ್ದಾಗ ಬೆಣ್ಣೆಯನ್ನ ಕದೀತಾ ಇದ್ದಂತೆ ಎಂಬ ನಮ್ಮ ಪ್ರಶ್ನೆಗೆ ರಾಹುಲ್ ನಿಂದ ಸಿಕ್ಕಂತಹ ಉತ್ತರ, ಚಿಕ್ಕ ಹುಡುಗ ಇದ್ದಾಗ ತುಂಬಾ ಕದೀತಿದ್ದಂತೆ. ಬೆಣ್ಣೆ ಅಂದ್ರೆ ಇಷ್ಟ, ಇವಾಗ್ಲೂ ಇಷ್ಟ, ಆದ್ರೆ ಕದೀತಾ ಇರ್ತೀನಿ ಅಂತ ಏನಿಲ್ಲ. ಬೆಣ್ಣೆ ಅಂದ್ರೆ ಇಷ್ಟ ನಂಗೆ, ಕದೀತಾ ಇರ್ಲಿಲ್ಲ ನಾನು. ಅಮ್ಮ ಅಪ್ಪ ಇಬ್ರು ಹೊಡೆಯಲ್ಲ, ನಾನು ಕದಿಯೋದು ಇಲ್ಲ, ಅಮ್ಮ ಅಪ್ಪನು ಹೊಡೆಯೋದು ಇಲ್ಲ. ಸೊ ಕೃಷ್ಣ ಕದ್ದಾಗ ಯಾವ ಹಾಡು ಹೇಳಿದ್ದು ಅಂದ್ರೆ, ಕೃಷ್ಣ ಕದೀತಾನಲ್ಲ ಅವ್ರ ಅಮ್ಮಗೆ ಯಾವ ಹಾಡು ಹೇಳಿದ್ದು? ಎಷ್ಟೊಂದು ಹಾಡುಗಳಿದೆ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಂತಂದಿದೆ. ಹಾ ಸರಿ. ಅಮ್ಮ ನಾನು ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದ್ದಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ನೀನೇ ನೋಡು ಬೆಣ್ಣೆಗಡಿಗೆ ನೀನೇ ನೋಡು ಬೆಣ್ಣೆಗಡಿಗೆ ನೀನೇ ನೋಡು ಬೆಣ್ಣೆಗಡಿಗೆ ಸೂರಿನ ನಿಲುವಲ್ಲಿ ನೀನೇ ನೋಡು ಬೆಣ್ಣೆಗಡಿಗೆ ಸೂರಿನ ನಿಲುವಲ್ಲಿ ಹೇಗೆ ತಾನೆ ತೆಗೆಯಲೆ ಅಮ್ಮ ಹೇಗೆ ತಾನೆ ತೆಗೆಯಲೆ ಅಮ್ಮ ನನ್ನ ಪುಟ್ಟ ಕೈಗಳಲ್ಲಿ ಅಮ್ಮ ನಾನು 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 ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಸೂರದಾಸ ಪ್ರಿಯ ಶಾಮನ ಶಾಮನ ಶಾಮನಾ
ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಹೀಗೆ ಮನ ಪುಳಕಿತಗೊಳ್ಳುವಂತೆ ಹಾಡುವ ರಾಹುಲ್ನಿಂದ ಎದುರಾದಂತಹ ಅದ್ಭುತವಾದರೂ ಏನು ಅಂದ್ರೆ ರಾಹುಲ್ಗೆ 2 ವರ್ಷಗಳು ತುಂಬಿದ ನಂತರ ರಾಹುಲ್ ಆಶ್ಚರ್ಯಕಾರಿ ರೀತಿಯಲ್ಲಿ ಹಾಡುಗಳನ್ನ ಗುನುಗಲು ಆರಂಭಿಸಿದ್ದು. ಮ್ಯೂಸಿಕ್ ಪ್ಲೇ ಆದ ಕೂಡಲೇ ಹಾಡಿನ ಪದಗಳನ್ನ ಹೇಳಲು ಆರಂಭಿಸಿದ್ದು. ಯಾವ್ದಾರು ಹಾಡ್ ಹಾಕಿರ್ತಿದ್ವಲ್ಲ ಸುಮಾರು ಸತಿ ಕೇಳಿರೋನು, ಅದ್ ನಮಗ್ ಗೊತ್ತಿರ್ಲಿಲ್ಲ ಅವ್ನ್ ಕೇಳಿರ್ತಿದ್ದ ಅಂತ. ನಮ್ ಪಾಡಿಗೆ ನಾವ್ ಹಾಕಿರ್ತಾ ಇದ್ವಿ, ಬಟ್ ಅವ್ನ್ ನೆಕ್ಸ್ಟ್ ಟೈಮ್ ಅದೇ ಹಾಡ್ ಹಾಕಿದಾಗ ಇದು ಅಂತ ಅವ್ನ ತೊದಲ ನುಡಿಗಳಲ್ಲೇ ಅವನು ಅದನ್ನ ತೋರಿಸ್ತಿದ್ದ ನಮಗೆ. ಸುಮಾರು 40-50 ಹಾಡು ಆತರ ಹೇಳಕ್ ಶುರು ಮಾಡ್ದ ರಾಹುಲ್. ಸಿನಿಮಾ ಹಾಡುಗಳನ್ನ ಪ್ಲೇ ಮಾಡಿದಾಗ ಆ ರೀತಿಯಾದ ಕುತೂಹಲ ವ್ಯಕ್ತಪಡಿಸ್ತಿರ್ಲಿಲ್ಲ, ಬದಲಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಪ್ಲೇ ಮಾಡಿದಾಗ ಮಾತ್ರ ತುಂಬಾ ಕುತೂಹಲಗೊಂಡು ಆಲಿಸ್ತಾ ಮಂತ್ರಮುಗ್ಧನಾಗಿ ಬಿಡ್ತಿದ್ದ. ಮಗ ರಾಹುಲ್ನ ಸಂಗೀತದ ಮೇಲಿನ ಆಸಕ್ತಿಯನ್ನ ನೋಡಿದ ತಂದೆ ರವಿಶಂಕರ್ ಹಾಗೂ ತಾಯಿ ಹೇಮಾರವರು ಮಗನನ್ನ ಸಂಗೀತ ಶಾಲೆಗೆ ಸೇರಿಸಲು ಪ್ರಯತ್ನಿಸಿದ್ರು. ಆದರೆ ಆಗ ವಯಸ್ಸಿನ್ನು 3 ಆಗಿದ್ದ ಕಾರಣ ಈಗ ಬೇಡವೆಂದು ಕೆಲವು ಸಂಗೀತ ಶಿಕ್ಷಕರು ಹೇಳಿಬಿಟ್ರು. ರಾಹುಲ್ಗೆ 4 ವರ್ಷಗಳು ತುಂಬಿದ ನಂತರ ಸಂಗೀತದ ಶಿಕ್ಷಣ ಆರಂಭವಾಯಿತು. ದೇವರ ಶ್ಲೋಕಗಳಿಂದ ಆರಂಭವಾದ ಸಂಗೀತದ ಪಾಠವನ್ನ ಬಾಲಕ ರಾಹುಲ್ ಬಹಳಷ್ಟು ಉತ್ಸಾಹದೊಂದಿಗೆ ಕಲಿಯಲು ಆರಂಭಿಸಿದ. ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ. ನೋಡುಗರು ಉಲ್ಲಾಸಗೊಳ್ಳುವಂತೆ ಕೇಳುಗರು ಸಂತೃಪ್ತಿಗೊಳ್ಳುವಂತೆ ಹಾಡುವ ರಾಹುಲ್ ಮಾತನಾಡಲು ಆರಂಭಿಸಿದಾಗ ನಾವು ಬಾಲಕನೊಂದಿಗೆ ಮಾತನಾಡ್ತಿದ್ದೀವಿ ಅಂತ ನಮಗನ್ನಿಸ್ಲಿಲ್ಲ. ಅದಕ್ಕೆ ಕಾರಣ ರಾಹುಲ್ನ ಮಾತುಗಳು, ನಡೆ, ನುಡಿ ಎಲ್ಲವೂ ಬಹಳಷ್ಟು ಪ್ರಬುದ್ಧತೆಯಿಂದ ಇದ್ದದ್ದು. ಅದನ್ನ ಪರ್ಫೆಕ್ಟ್ ಆಗಿ ಬರೋ ತನಕ ಪ್ರಾಕ್ಟೀಸ್ ಮಾಡಲೇಬೇಕು. ಅಂದ್ರೆ ಫಸ್ಟ್ ಟೈಮ್ ನಾನು ನೋಡ್ಕೊಂಡು ಹಾಡ್ತೀನಿ, ಬುಕ್ ನೋಡ್ಕೊಂಡು ಹಾಡ್ತೀನಿ, ಸೆಕೆಂಡ್ ಡೇ ಇಂದ ಬಾಯಿಗೆ ಬರುತ್ತೆ. ಅದಿದ್ದೇ ಇದೆ. ಕಷ್ಟ ಯಾವ ಫೀಲ್ಡ್ ಅಲ್ಲಿ ಆದ್ರೂ ಕಷ್ಟ ಪಡ್ಲೇಬೇಕು. ಒಂದ್ ಇದಕ್ಕೋಸ್ಕರ ಕಲಿಬೇಕು ಅಂತ ಏನಿಲ್ಲ, ಕಲಿತಾನೆ ಇರ್ಬೇಕು ಅಂತ ಕಲಿಬೇಕು ಅಷ್ಟೇ. ಅದೊಂದು ಕಾಂಪಿಟೇಷನ್ಗೆ ಹಾಡಲು ಚೆನ್ನೈಗೆ ಹೋದಾಗ ಒಂದು ದೊಡ್ಡ ತಿರುವು ಬಾಲಕ ರಾಹುಲ್ಗೆ ಸಿಕ್ಕಿಬಿಟ್ಟಿತ್ತು. ಮುಚ್ಚು ಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೆ ಅಂತರಾತ್ಮ. ರಾಹುಲ್ ಅಂದು ಚೆನ್ನೈಗೆ ಹೋದಾಗ ಆಗಿದ್ದಾದ್ರೂ ಏನು, ರಾಹುಲ್ಗಾಗಿ ತಾಯಿ ಹೇಮಾರವರು ಮಾಡಿದ್ದಾದ್ರೂ ಏನು, ತಂದೆ ಇದೀಗ ಪ್ರತಿದಿನ ಮಾಡ್ತಾ ಇರೋದಾದ್ರೂ ಏನು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ. ರಾಹುಲ್ ಕೇವಲ ಸಂಗೀತದಲ್ಲಿ ಮುಳುಗೋಗಿದ್ದಾನ, ಆತನ ಎಜುಕೇಶನ್ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ, ಆತ ಎಜುಕೇಶನ್ ಅಲ್ಲೂ ಟಾಪರ್. ಗೋವಿಂದ ಹರಿ ಭಜೋರೆ ಭಯ್ಯ ರಾಮ ಗೋ
ಸಂಗೀತಲೋಕದಲ್ಲಿ ಸಾಧನೆ ಮಾಡುತ್ತಿರುವ ರಾಹುಲ್ ವೆಳ್ಳಲ್ ಬೆಂಗಳೂರು ಸೇರಿದಂತೆ ನಾನಾ ಊರುಗಳಿಗೆ ಹೋಗಿ ಸಂಗೀತ ಕಚೇರಿಗಳನ್ನ ನಡೆಸಿಕೊಟ್ಟಿದ್ದಾನೆ. ನಿನಗೆ ಸ್ಟೇಜ್ ಫಿಯರ್ ಇಲ್ವಾ? ನೂರಾರು ಜನರ ಮುಂದೆ ನಿಂತಾಗ ನಿನಗೆ ಭಯ ಆಗುವುದಿಲ್ವಾ ಎಂಬ ನಮ್ಮ ಪ್ರಶ್ನೆಗಳಿಗೆ ರಾಹುಲ್ ನಿಂದ ಬಂದಂತಹ ಉತ್ತರ, ಇಲ್ಲ ಭಯ ಆಗದೇ ಇಲ್ಲ, ಭಯ ಆಗುತ್ತೆ ಅನ್ಕೊಂಡ್ರೆ ಆಗುತ್ತೆ ಅಷ್ಟೇ ಅಷ್ಟೇ ಹಾಡ್ಲೇಬೇಕು ಮಿಸ್ಟೇಕ್ ಇಲ್ದೇ ಅನ್ಕೊಂಡ್ರೆ ಆಗುತ್ತೆ ಅಷ್ಟೇ. ಭಯ ಅನ್ನೋದು ನಮ್ಮ ಕಲ್ಪನೆಯಷ್ಟೇ, ಭಯ ಪಟ್ರೆ ಭಯವಾಗುತ್ತೆ. ನಮ್ಮ ಗಮನವು ಸಂಪೂರ್ಣವಾಗಿ ನಮ್ಮ ಕೆಲಸದ ಮೇಲೆ ಇರಬೇಕೆಂದು ಹೇಳುವ ರಾಹುಲ್ಗಾಗಿ ತಾಯಿ ಹೇಮಾರವರು ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು, ಒಂದು ತ್ಯಾಗವನ್ನ ಮಾಡಿದ್ರು. ಹಾಗೆ ತೆಗೆದುಕೊಂಡ ನಿರ್ಧಾರವೇ, ಹಾಗೆ ಮಾಡಿದ ತ್ಯಾಗವೇ ಸಿಸ್ಕೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಹೇಮಾರವರು ಲಕ್ಷಗಟ್ಟಲೆ ಸಂಬಳವಿದ್ದ ಕೆಲಸವನ್ನೇ ತೊರೆದದ್ದು. ಮಗನ್ ಆಸಕ್ತಿಗಳು ನನಗೆ ಜಾಸ್ತಿ ಇಂಟ್ರೆಸ್ಟ್, ಸೊ ಹಾಗೆ ದುಡ್ಡು ಬರುತ್ತೆ ಹೋಗುತ್ತೆ ಅದೆಲ್ಲ, ಬಟ್ ಅವನು ಅಷ್ಟು ಆಸಕ್ತಿ ತೋರಿಸ್ತಿದ್ದ, ಅವನು ತುಂಬ ಸೀರಿಯಸ್ ಆಗಿದ್ದ, ಅವನು ಏನು ಕಲಿತಿದ್ದಾನೋ ಅದ್ರ ಬಗ್ಗೆ. ನಿಮ್ಮ ಮಗ ಸಂಗೀತದಲ್ಲಿ ಸೂಪರ್, ಎಜುಕೇಶನ್ ಅಲ್ಲಿ ಹೇಗೆ ಎಂಬ ನಮ್ಮ ಪ್ರಶ್ನೆಗಳಿಗೆ ತಾಯಿ ಹೇಮಾರಿಂದ ಬಂದಂತಹ ಉತ್ತರ, ಸಂಗೀತವು ಆತನ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಸಹಾಯ ಮಾಡ್ತಿದೆ, ಅದರಿಂದ ಆತನ ಏಕಾಗ್ರತೆ ಹೆಚ್ಚಿದೆ, ಕಲಿಕಾ ಸಾಮರ್ಥ್ಯ ಯೋಚನಾ ಸಾಮರ್ಥ್ಯ ಹೆಚ್ಚಿದೆ, ಜ್ಞಾಪಕ ಶಕ್ತಿಯೂ ಹೆಚ್ಚಿದೆ. ಒಮ್ಮೆ ಹೇಳಿದರೆ ಸಾಕು, ಒಮ್ಮೆ ಕೇಳಿದರೆ ಸಾಕು, ಆತ ಇದೀಗ ಕ್ಲಾಸ್ಗೆ ಟಾಪರ್ ಆಗಿದ್ದಾನೆ ಎಂಬುದು. ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ, ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ. ಮಗನಿಗಾಗಿ ತಾಯಿಯ ತ್ಯಾಗ ಒಂದು ಕಡೆಯಾದ್ರೆ, ಐಬಿಎಂನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವ ರವಿಶಂಕರ್ ಅವರು ಕೆಲಸದಲ್ಲಿ ತಮಗೆಷ್ಟೇ ಒತ್ತಡವಿದ್ರೂ ಸಹ ಪ್ರತಿದಿನ ಸಂಜೆಯ ಸಮಯ 2 ಗಂಟೆಗಳ ಕಾಲ ಮಗನ ಹಾಡುಗಾರಿಕೆಯನ್ನ ಓರ್ವ ಪ್ರೇಕ್ಷಕನ ರೀತಿಯಲ್ಲಿ ಕೇಳ್ತಾರೆ. ಯಾವುದು ಇಷ್ಟವಾಯಿತು, ಯಾವುದು ಇಷ್ಟವಾಗಲಿಲ್ಲ, ಯಾವ ರೀತಿಯ ಬದಲಾವಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಮಗ ರಾಹುಲ್ಗೆ ಹೇಳ್ತಾರೆ. ತಂದೆ ತಾಯಿಯ ಅನುಗಾಲದ ಶ್ರಮದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸಾಧನೆ ಮಾಡ್ತಿರುವ ಮಗ ರಾಹುಲ್ನನ್ನ ಒಮ್ಮೆ ಒಂದು ಕಾಂಪಿಟೇಷನ್ಗೆ ಅಂತ ಚೆನ್ನೈಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ರಾಹುಲ್ ಮನದುಂಬಿ ಹಾಡಲು ಆರಂಭಿಸಿದ. ಶುದ್ಧ ಪರಮಹಂಸ ಆಶ್ರಮ ಗೀತಂ ಶುಕ ಶೌನಕ ಕೌಶಿಕ ಮುಖ ಪೀತಂ ಪಿಬರೆ ರಾಮ ರಸಂ ರಸನೆ ಪಿಬರೆ ರಾಮ ರಸಂ. ರಾಹುಲ್ನ ಕಂಠ ಮಾಧುರ್ಯವನ್ನ ಆಲಿಸಿದ ಜಡ್ಜ್ಗಳಾದ ಕಣ್ಣನ್ ಅಯ್ಯರ್ ಹಾಗೂ ಸುಭಾಷಿಣಿ ಕಣ್ಣನ್ ರವರು ಸಂತಸದೊಂದಿಗೆ ಚಪ್ಪಾಳೆ ಹೊಡೆಯಲಾರಂಭಿಸಿದ್ರು. ಅದೇ ಕಾಂಪಿಟೇಷನ್ ನಲ್ಲಿ ಸೀನಿಯರ್ಸ್ ವಿಭಾಗದ ಜಡ್ಜ್ ಆಗಿದ್ದ ಒಂದೇ ಗುರು ಪರಂಪರಂನ ಸಂಸ್ಥಾಪಕರಾದ ಸಂಗೀತ ಲೋಕದಲ್ಲಿ ಹೊಸ ಅಲೆಯನ್ನ ಹುಟ್ಟು ಹಾಕಿರುವ ಕುಲ್ದೀಪ್ ಎಂ ಪೈರ್ ಅವರಿಗೆ ರಾಹುಲ್ ಬಗ್ಗೆ ಹೇಳಿದ್ರು. ಕುಲ್ದೀಪ್ ಪೈರ್ ಅವರು ರಾಹುಲ್ ಜೊತೆ ಮಾತನಾಡಿದ್ರು, ರಾಹುಲ್ಗೆ ಗಾಯನವನ್ನ ಮಾಡಲು ಹೇಳಿದ್ರು. ಅತೀವ ಸಂತೋಷದಿಂದ ರಾಹುಲ್ ಹಾಡಲು ಆರಂಭಿಸಿದ. ರಾಹುಲ್
ರಾಹುಲ್ನ ಕಂಠ ಸಿರಿಯನ್ನ ಆಲಿಸಿದ ಒಂದೇ ಗುರು ಪರಂಪನ ಕುಲದೀಪ್ ಪೈ ರಾಹುಲ್ ಮೇಲೆ ಒಂದು ಪ್ರಯೋಗವನ್ನ ನಡೆಸಿದ್ರು. ಆ ಪ್ರಯೋಗವಾದ್ರೂ ಏನು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ. ರಾಹುಲ್ನ ಕಂಠ ಸಿರಿಯನ್ನ ಆಲಿಸಿ ಕುಲದೀಪ್ ಪೈ ರಾಹುಲ್ ಮೇಲೆ ಒಂದು ಪ್ರಯೋಗ ನಡೆಸಿದ ನಂತರ ಒಂದು ಅದ್ಭುತ ಎದುರಾಯಿತು. ಏ ತಿರುಗನನ್ನು ದಯಜೂಚದವೋ ಇನವಂಶೋತ್ತಮ ರಾಮ. ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಹೊಸ ವೇದಿಕೆಯನ್ನ ಸೃಷ್ಟಿಸಿದ, ವೇದಗಳಿಗೆ ಆಧ್ಯಾತ್ಮ ರಂಗದ ಕೃತಿಗಳಿಗೆ ಗುರು ಪರಂಪರೆಗೆ ಸಂಗೀತದ ಮೂಲಕ ಹೊಸ ರಂಗನ ತುಂಬುತ್ತಿರುವ ಚೆನ್ನೈನಲ್ಲಿ ನೆಲೆಯಾಗಿರುವ ಕುಲದೀಪ್ ಪೈರವರಿಂದ ಇಲ್ಲಿಗಾಗಲೇ ಹಲವಾರು ಮಕ್ಕಳು ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದ್ದಾರೆ, ಮಾಡುತ್ತಿದ್ದಾರೆ. ಪುಟ್ಟ ಮಕ್ಕಳಲ್ಲಿನ ಗಾಯನ ಪ್ರತಿಭೆಯನ್ನ ಪತ್ತೆ ಹಚ್ಚಿ ಅದನ್ನ ತಿದ್ದಿ ತೀಡಿ ಜಗತ್ತಿಗೆ ಸಮರ್ಪಿಸುತ್ತಿರುವ ಕುಲದೀಪ್ ಪೈರವರು ರಾಹುಲ್ನ ಕಂಠಸಿರಿಯನ್ನ ಆಲಿಸಿ ಒಂದು ಪ್ರಯೋಗ ಮಾಡಿದ್ರು. ಆ ಪ್ರಯೋಗವೇ ರಾಮ ಗೋವಿಂದ ಭಜೆ ಎಂಬ ಹಾಡನ್ನ ಹಾಡಿಸಿದ್ದು. ಈ ಹಾಡಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಮೆಚ್ಚುಗೆಯ ನಂತರ ಮಹಾಲಕ್ಷ್ಮಿ ಅಷ್ಟಕಂ ಹಾಡಿಸಿದ್ರು. ಈ ಹಾಡಿಗೆ ಮತ್ತಷ್ಟು ಮೆಚ್ಚುಗೆ ಸಿಕ್ಕ ನಂತರ ರಾಹುಲ್ ನಿಂದ ಕುಲದೀಪ್ ರವರು ಶಿವಾಷ್ಟಕಂ ಹಾಡಿಸಿದ್ರು. ಈ ಹಾಡಿನ ನಂತರ ಕುಲದೀಪ್ ರವರು ಮತ್ತೊಂದು ಪ್ರಯೋಗವನ್ನ ಮಾಡಿದ್ರು. ಆ ಪ್ರಯೋಗವೇ ಅಲ್ಲಿಗಾಗಲೇ ಖ್ಯಾತಿಯನ್ನ ಗಳಿಸಿದ್ದ ಬಾಲಕಿ ಸೂರ್ಯ ಗಾಯತ್ರಿಯ ಜೊತೆಯಲ್ಲಿ ಬ್ರಹ್ಮ ಮೊಕ್ಕಟೆ ಎಂಬ ಹಾಡನ್ನ ಹಾಡಿಸಿದ್ದು. ಇಂತಹ ನಾನಾ ಹಾಡುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರಿಸಿದ ನಂತರ ರಾಹುಲ್ನ ಕಂಠಸಿರಿಗೆ ಲಕ್ಷಾಂತರ ಅಭಿಮಾನಿಗಳು ಹುಟ್ಟಿಕೊಂಡ್ರು. ರಾಹುಲ್ನ ಕಂಠಸಿರಿ ದೇಶ ವಿದೇಶಗಳಲ್ಲಿ ಇದೀಗ ಖ್ಯಾತಿಯನ್ನ ಹೊಂದಿದೆ. ವೈಷ್ಣವ ಜನ ಕುಲದೀಪ್ ಪೈ ಗುರುಗಳು ಸ್ವರ ಸಂಗೀತದ ಅತ್ಯುನ್ನತ ಗುಣಮಟ್ಟದ ಬಗ್ಗೆ ಬಹಳಷ್ಟು ಎಚ್ಚರ ವಹಿಸ್ತಾರೆ, ಅದಕ್ಕಾಗಿ ಬಹಳಷ್ಟು ಶ್ರಮ ವಹಿಸ್ತಾರೆಂಬ ಮಾತು ರಾಹುಲ್ ವೆಳ್ಳಲ್ದು. ಕುಲದೀಪ್ ಸರ್ ತುಂಬಾ ಸ್ಟ್ರಿಕ್ಟ್ ಅವ್ರು ಸ್ಟ್ರಿಕ್ಟ್ ಅಲ್ಲ ಅಂದ್ರೆ ಸ್ಟ್ರಿಕ್ಟ್ ಅಂತ ಅಲ್ವೇ ಇಲ್ಲ, ಅವರು ಅಂದ್ರೆ ತುಂಬಾ ಪರ್ಫೆಕ್ಷನಿಸ್ಟ್. ಅವರು ಅವ್ರಿಗೆ ಯಾವ ತರ ಬೇಕು ಅನ್ಸುತ್ತೋ ಅದೇ ತರ ಮಾಡಿಸ್ತಾರೆ. ಅದೇ ತರ ಬೇಕು ಅವ್ರಿಗೆ, ನನ್ನ ಕೈಯಲ್ಲಿ ಆ ತರ ಮಾಡಿಸ್ತಾರೆ. ಅವ್ರಿಗೆ ಯಾ ಹೆಂಗ್ ಬೇಕು ಅನ್ಸುತ್ತೋ ಆ ತರ ನನ್ನ ಕೈಯಲ್ಲಿ ಮಾಡಿಸ್ತಾರೆ. ಅಬುದಾಬಿಲ್ ಕೊಟ್ಟಿದ್ದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಕಾನ್ಸರ್ಟ್ ಆಗಿತ್ತು. ಸೊ ಅವಾಗ ತುಂಬಾ ಕುತೂಹಲ ಇತ್ತು. ಇದೀಗ ರಾಹುಲ್ನ ಕಂಠಸಿರಿಯು ಎಷ್ಟು ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೀವು ಕೇಳಿದ್ರೆ ಕುತೂಹಲದಲ್ಲಿ ಮುಳುಗ್ತೀರಾ.
ಬಹಳಷ್ಟು ವರ್ಷಗಳಿಂದ ಕಾಯಿಲೆಯಿಂದ ನರಳತಾ ಇದ್ದ ಆ ಓರ್ವರು ರಾಹುಲ್ನ ಹಾಡನ್ನ ಕೇಳಿದ್ರು. ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರ ಜನರಿಗೆ, ಸಾಮಾನ್ಯವಲ್ಲ ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ. ಬಹು ವರ್ಷಗಳಿಂದ ಕಾಯಿಲೆಯಿಂದ ನರಳುತ್ತಿದ್ದ ಆ ವ್ಯಕ್ತಿ ರಾಹುಲ್ನ ಹಾಡನ್ನ ಕೇಳಿದ ನಂತರ ಆಗಿದ್ದಾದ್ರೂ ಏನು? ನೀವು ನಿಮ್ಮ ಮಕ್ಕಳನ್ನ ರಾಹುಲ್ ತರ ತಯಾರು ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಹೇಳ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ಮಕ್ಕಳಲ್ಲಿನ ಪ್ರತಿಭೆಯನ್ನ ಪತ್ತೆ ಹಚ್ಚಲು ಪೋಷಕರು ಏನ್ ಮಾಡಬೇಕು? ರಾಹುಲ್ಗೆ ಮುಂದೆ ಏನಾಗ್ಬೇಕು ಅಂತ ಆಸೆ ಇದೆ? ಆತ ಹೇಳೋದಾದ್ರು ಏನು ನೀವೇ ನೋಡಿ. ಬಂಟು ನಿದ್ರ ನದಿಯೂ ನೊಕಟೇ ನಿಂಡಾರ ರಾಜು ನಿಂಚೂ ನಿದ್ರೆಯು ನೊಕಟೇ ಅಂಡನೆ ಬಂಟು ನಿದ್ರ ನದಿಯೂ ನೊಕಟೇ ಬೆಂಡೈನ ಬ್ರಾಹ್ಮಣುಡು ಮೆಟ್ಟು ಭೂಮಿಯು ಕಡೇ ಚಂಡಾಲುಂಡೇಟಿ ಸರಿ ಭೂಮಿಯು ಕಡೇ. ಮಗನ ಗಾಯನವನ್ನ ಆಲಿಸುವ, ಮಗನ ಕಚೇರಿಗಳಿಗೆ ಹೋಗಿ ಪ್ರೇಕ್ಷಕರಂತೆ ಕುಳಿತು ಆನಂದಿಸುವ ಪೋಷಕರು ಅದೆಷ್ಟೋ ಬಾರಿ ಹೃದಯ ತುಂಬಿ ಕಣ್ಣೀರಿಟ್ಟಿದ್ದಾರೆ. ಶಾಮನ 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 ಹತ್ತಿರ್ತೀವಿ ಬಟ್ ತೋರ್ಸ್ಕೊಳಕ್ ಆಗಲ್ಲ ಕೆಲಸ ಸತಿ, ಅವನ್ನೆಲ್ಲ ಒಳಗೆ ಇಟ್ಕೊಂಡಿರ್ತೀವಿ ಬಟ್ ತುಂಬಾ ಖುಷಿ ಆಗುತ್ತೆ. ಖಂಡಿತ ಹೌದು, ಸುಮಾರು ಸತಿ ಸುಮಾರು ಸತಿ ಆ ಫ್ಯಾನ್ಸ್ ಚಪ್ಪಾಳೆಗಿಂತ ನನಗೆ ಅವನ್ ಹಾಡಿದ ಹಾಡೇ ಕೇಳ್ತಾ ಇದ್ರು ನಂಗೆ ಅವಾಗವಾಗ ಹಂಗ ಆಗತ್ತೆ. ಸುಮಾರು ಸತಿ ಕೇಳಿದ್ರು, ಮತ್ತೊಂದ್ ಸತಿ ಕೇಳಿದಾಗು ನಂಗೆ ಅನ್ಸುತ್ತೆ. ಅದೊಂದು ದಿನ ಫೇಸ್ಬುಕ್ ನಲ್ಲಿನ ಒಂದು ಮೆಸೇಜ್ ನೋಡಿ ತಾಯಿ ಹೇಮಾರವರ ಕಣ್ಣುಗಳಲ್ಲಿ ನೀರುಕ್ಕಲು ಆರಂಭಿಸಿತು. ಜೀವನ ಸಾರ್ಥಕವೆನಿಸಿತು. ನಮ್ಮ ತಂದೆಯವರು ಸುಮಾರು ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದಾರೆ. ಈ ಬಾಲಕನ ಹಾಡುಗಳನ್ನ ಮೊಬೈಲ್ನಲ್ಲಿ ನೋಡಿದಾಗ ಕೇಳಿದಾಗ ಅವರ ಮುಖದಲ್ಲಿ ಖುಷಿ ಕಾಣಲು ಆರಂಭಿಸಿತು. ಅವರು ಮತ್ತೆ ಮತ್ತೆ ರಾಹುಲ್ನ ಹಾಡುಗಳನ್ನ ಕೇಳಿ ಇದೀಗ ಖುಷಿ ಪಡ್ತಿದ್ದಾರೆ. ಅಂತಹ ಖುಷಿಯನ್ನ ನಾವು ನಮ್ಮ ತಂದೆಯವರ ಮುಖದಲ್ಲಿ ನೋಡಿ ಬಹಳಷ್ಟು ದಿನಗಳೇ ಕಳೆದು ಹೋಗಿವೆ. ನಮ್ಮ ತಂದೆಯವರಲ್ಲಿ ಸಂತಸವನ್ನ ಮೂಡಿಸ್ತಾ ಇರೋ ನಿಮಗೆ ಧನ್ಯವಾದಗಳು. ದಯವಿಟ್ಟು ಮತ್ತಷ್ಟು ರಾಹುಲ್ನ ಹಾಡಿನ ವಿಡಿಯೋಗಳಿದ್ರೆ ಅಪ್ಲೋಡ್ ಮಾಡಿ. ಸಂಗೀತಕ್ಕೆ ದೇವರನ್ನ ಒಲಿಸಿಕೊಳ್ಳುವಂತಹ ಶಕ್ತಿ ಇದೆ. ಮನಸ್ಸನ್ನ ಪರಿವರ್ತಿಸುವಂತಹ, ನೋವನ್ನ ದೂರಾಗಿಸುವಂತಹ, ಕಾಯಿಲೆಗಳನ್ನ ವಾಸಿ ಮಾಡುವಂತಹ ಶಕ್ತಿ ಇದೆ ಎಂಬ ಮಾತುಗಳನ್ನ ನಾನಾ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಂತಹ ಸಂಗತಿಗಳ ನಡುವೆ ನಿನ್ನ ಸಂಗೀತ ಕಚೇರಿಗೆ ಹೆಚ್ಚು ಜನರು ಬಂದ್ರೆ ನಿನಗೆ ಖುಷಿಯಾಗುತ್ತಾ, ಕಡಿಮೆ ಜನರು ಬಂದಾಗ ನಿನಗೆ ನೋವಾಗುತ್ತಾ ಎಂಬ ನಮ್ಮ ಪ್ರಶ್ನೆಗಳಿಗೆ ರಾಹುಲ್ ನಿಂದ ಬಂದಂತಹ ಉತ್ತರ, ಜನ ಎಷ್ಟು ಸೇರಿದ್ರು ಅಂತ ಎಲ್ಲ ನಾನು ನೋಡಲ್ಲ, ಎಷ್ಟು ಕಮ್ಮಿ ಜನ ಇದ್ರು ಜಾಸ್ತಿ ಜನ ಇದ್ರು ನಾನು ನನ್ನ 100% ಕೊಡಬೇಕು ಅಂತ ಹಾಡ್ತೀನಿ. ಮುಂಜಾನೆಯೇ ಎದ್ದು ಯೋಗವನ್ನ ಮಾಡ್ತೇನೆ, ಯೋಗದ ನಂತರ ಶಾಲೆಗೆ ಹೋಗ್ತೇನೆ, ಸಂಜೆ ಮನೆಗೆ ಬಂದು ಸ್ವಲ್ಪ ಸಮಯ ಆಟವಾಡ್ತೇನೆ, ಶನಿವಾರ ಭಾನುವಾರದಂದು ಸ್ನೇಹಿತರ ಜೊತೆಯಲ್ಲಿ ಆಟವಾಡ್ತೀನಿ, ಉಳಿದ ದಿನಗಳಲ್ಲಿ ತಂದೆಯ ಜೊತೆಯಲ್ಲಿ ಆಟವಾಡ್ತೀನಿ. ಆಟವಾದ ನಂತರ ಪ್ರತಿದಿನ 2 ಗಂಟೆಗಳ ಕಾಲ ಸಂಗೀತದ ಅಭ್ಯಾಸ. ಆ 2 ಗಂಟೆಗಳ ಕಾಲ ನನ್ನ ತಂದೆಯು ನನ್ನ ಜೊತೆಯಲ್ಲಿರ್ತಾರೆ. ಓರ್ವ ಪ್ರೇಕ್ಷಕರ ರೀತಿಯಲ್ಲಿ ಸರಿ ತಪ್ಪುಗಳನ್ನ ಹೇಳ್ತಾರೆ ಅಂತ ಹೇಳುವ ರಾಹುಲ್ ವಿದ್ಯೆ ಕಲಿಸಿದ, ವಿದ್ಯೆಯನ್ನ ಕಲಿಸ್ತಾ ಇರುವ ಗುರುಗಳನ್ನ ಸದಾ ಸ್ಮರಿಸ್ತಾರೆ.
ಸ್ಮರಣೆಯ ಸಾರಾಮೃತವು ಎನ್ನ ನಾಳಿಗೆಗೆ ಬರಲಿ ನಾರಾಯಣ. ಫಸ್ಟ್ ಗುರು ಅಂದರೆ ಕ್ಲಾಸಿಕಲಲ್ಲಿ ಸುಚೇತನ್ ರಂಗಸ್ವಾಮಿ ಸರು. ಅವರು ನಾಲ್ಕು ವರ್ಷ ನಾನಿದ್ದಾಗ ಅವ್ರ ಹತ್ರ ಹೋಗ್ತಾಯಿದ್ದೆ. ಅವ್ರು ನನ್ನ ಫಸ್ಟ್ ಕ್ಲಾಸಿಕಲ್ ಗುರು. ಆಮೇಲೆ ಕಲಾವತಿ ಮ್ಯಾಮ್ ಹತ್ರ ಕಲಿಯಕ್ಕೆ ಬಂದಿದ್ದು. ಫಸ್ಟ್ 3 ಇಯರ್ಸಿಂದ ಕಲಾವತಿ ಮ್ಯಾಮ್ ಹತ್ರ ಕಲಿತಾ ಇದ್ದೀನಿ. ಮಕ್ಕಳು ರಾಹುಲ್ನಂತೆ ಆಗಲು ಏನು ಮಾಡಬೇಕು ಅನ್ನೋ ನಮ್ಮ ಪ್ರಶ್ನೆಗಳಿಗೆ ತಂದೆ ರವಿಶಂಕರ್, ತಾಯಿ ಹೇಮಾರಿಂದ ಬಂದಂತಹ ಮೊದಲ ಉತ್ತರ, ಪೋಷಕರು ಮಕ್ಕಳಿಗಾಗಿ ಸಮಯವನ್ನ ಮಾಡಿಕೊಳ್ಳಬೇಕು ಅನ್ನೋದು. ಅವರ ಜೊತೆಯಲ್ಲಿ ಪ್ರತಿದಿನ 1-2 ಗಂಟೆಗಳನ್ನಾದರೂ ಕಳೀಬೇಕು ಅನ್ನೋದು. ಹಾಗೆ ಮಾಡಿದ್ರೆ ಮಕ್ಕಳಿಗೆ ಯಾವುದರ ಬಗ್ಗೆ ಆಸಕ್ತಿ ಹೆಚ್ಚಿದೆ ಎನ್ನುವುದನ್ನ ತಿಳಿಬಹುದು. ಅಂತಹ ಆಸಕ್ತಿಯನ್ನ ತಿಳಿದು ಅದಕ್ಕೆ ಪ್ರೋತ್ಸಾಹ ನೀಡಿದ್ರೆ ಮುಂದೊಂದು ದಿನ ಅದ್ಭುತ ಎದುರಾಗುತ್ತೆ ಎಂಬುದು. ತುಂಬಾ ಇಂಪಾರ್ಟೆಂಟ್ ಅದು ಮಕ್ಕಳಿಗೆ ಟೈಮ್ ಕೊಡುವಂಥದ್ದು. ಯಾಕೆಂದ್ರೆ ನೀವೇನೇ ಐಡೆಂಟಿಫೈ ಮಾಡಬೇಕು ಅಂದ್ರೂ ಮಗುವಲ್ಲಿ ಇದರಲ್ಲಿ ಅಭಿರುಚಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೇ ಗೊತ್ತಾಗೋದು. ಅದು ಬೇರೆ ಯಾರು ಕಂಡುಹಿಡಿಯೋಕ್ಕಾಗಲ್ಲ, ಪೇರೆಂಟ್ಸೇ ಕಂಡುಹಿಡಿಯೋಕ್ಕಾಗೋದು. ಅಂದರೆ ತುಂಬ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ನನಗೆ. ಅಮ್ಮನೂ ಅಷ್ಟೇ, ನನಗೋಸ್ಕರ ಕೆಲಸ ಬಿಟ್ಟಿದ್ದಾರೆ. ಅಪ್ಪ ನನ್ನ ಜೊತೆ, ಅವ್ರಿಗಿನ್ನೂ ಎಷ್ಟೊಂದು ಕೆಲಸ ಇದ್ರೂ ನನ್ನ ಜೊತೆ 2 ಅವರ್ ಮ್ಯೂಸಿಕ್ ಪ್ರಾಕ್ಟೀಸಿಗೆ ರಾತ್ರಿ ಕೂತ್ಕೊಂತಾರೆ. ಸೈಂಟಿಸ್ಟ್ ಅಂತಲ್ಲ, ಮ್ಯೂಸಿಷಿಯನ್ನು ಆಮೇಲೆ ಡಾಕ್ಟರ್. ಕೇವಲ ಆರಂಭದಲ್ಲಿ ಆಸಕ್ತಿ ತೋರದೆ ಅಂತಹ ಆಸಕ್ತಿಯನ್ನ ಪ್ರತಿ ಕ್ಷಣವೂ ಇಮ್ಮಡಿಗೊಳಿಸಿಕೊಂಡು ಸತತವಾಗಿ ಪರಿಶ್ರಮಿಸಿದ್ರೆ ಅಂದುಕೊಂಡಿದ್ದನ್ನ ಸಾಧಿಸಬಹುದೆಂಬ ಮಾತು ರಾಹುಲ್ದು. ಯಾವುದೇ ರಂಗವಾಗ್ಲಿ ಶ್ರಮ ಅಗತ್ಯ, ಅತ್ಯಗತ್ಯ. ಯಾರೋ ಏನೋ ಮಾಡಿದ್ರು, ಯಾರೋ ಏನೋ ಆದ್ರು ಅಂತ ನಾವು ಕೂಡ ಹಾಗಾಗ್ಬೇಕು ಅಂತ ಅಂದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಮೊದಲ ದಿನದ ಉತ್ಸಾಹ ಸದಾ ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಕೂಡ ಹಾಗಾಗ್ಬಹುದು. ರಾಹುಲ್ನ ಯಶಸ್ಸಿಗೆ ಪೋಷಕರು ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ ಅಂತ ನೀವೇ ನೋಡಿದ್ರಲ್ಲ. ಅಂತಹ ಶ್ರಮ ನಿಮ್ಮಿಂದ ನಮ್ಮಿಂದ ಸಾಧ್ಯವಾದ್ರೆ ನಮ್ಮ ಮಕ್ಕಳು ಸಹ ರಾಹುಲ್ನಂತೆ ಆಗಬಹುದಲ್ವಾ? ಕರುನಾಡ ಕಂದ ರಾಹುಲ್ನ ಕೀರ್ತಿ ಮತ್ತಷ್ಟು ಹೆಚ್ಚಲಿ, ಮತ್ತಷ್ಟು ಮಿನುಗಲಿ. ಸನ್ ಆಫ್ ಎಂಜಿನಿಯರ್ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ನೋಡ್ತಾ ಇರಿ TV9.